ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಏನಪ್ಪ, ನೀನು ಎಣ್ಣೆ ರಿವ್ಯೂ ಮಾಡೋದು ಬಿಟ್ಬಿಟ್ಟು ಚಾಕ್ಲೇಟ್ ಇಟ್ಕೊಂಡು ರಿವ್ಯೂ ಮಾಡ್ತಿದ್ಯಾ? ಹೌದು, ಇದು ಬಂದು ಎಣ್ಣೆ ಚಾಕ್ಲೇಟು, ಅಂದರೆ ಇದು ಲಿಕ್ಕರ್ ಚಾಕ್ಲೇಟ್ಸ್ ಅಂತ. ಸೊ ಇದು ಎಲ್ಲ ಕಡೆ ಇವಾಗ ಅವೈಲಬಲ್ ಇದೆ. ಸೊ ದೊಡ್ಡ ದೊಡ್ಡ MRP ಔಟ್ಲೆಟ್ಸಲ್ಲಿ ಈ ಲಿಕ್ಕರ್ ಚಾಕ್ಲೇಟ್ಸು ಅವೈಲಬಲ್ ಇರುತ್ತೆ. ಹಾಗೆ ಇದು ಆ್ಯಂಟನ್ ಬರ್ಗ್ ಅನ್ನೋ ಕಂಪನಿ ಈ ಲಿಕ್ಕರ್ ಚಾಕ್ಲೇಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಿದ್ದರೆ ಇದರ ಟೇಸ್ಟು ಹೇಗೆ ತಿನ್ನೋದು, ಇದರ ಪ್ರೈಸ್ ಎಷ್ಟು, ಎಲ್ಲಿ ಸಿಗುತ್ತೆ ನೀವು ತಿಳ್ಕೊಬೇಕಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಆ್ಯಂಟನ್ ಬರ್ಗ್ ಚಾಕ್ಲೇಟ್ ಬಗ್ಗೆ ಮಾತಾಡೋದಾದರೆ, ಇದು ಬಂದು ಒಂದು ಲಿಕ್ಕರ್ ಚಾಕ್ಲೇಟ್ಸು. ಸೊ ನೀವು ನೋಡ್ಬೋದು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಲಿಕ್ಕರ್ಸ್ ಇರುತ್ತೆ. ಅದರದೇ ಆದಂಥ ಲಿಕ್ಕರ್ಗಳನ್ನ ಇದರಲ್ಲಿ ಫಿಲ್ ಮಾಡ್ತಾರೆ. ಹಾಗೆ ಇದು ಬಂದು ಡಾರ್ಕ್ ಚಾಕ್ಲೇಟು. ಈ ಡಾರ್ಕ್ ಚಾಕ್ಲೇಟ್ ಒಳಗಡೆ ಆಲ್ಮೋಸ್ಟು 5% ಇದರಲ್ಲಿ ಲಿಕ್ಕರ್ನ ಆ್ಯಡ್ ಮಾಡಿರ್ತಾರೆ. ಹಾಗಿದ್ದರೆ ಇದ್ರ ಒಳಗಡೆ ಏನೇನು ಲಿಕ್ಕರ್ಸ್ ಇರುತ್ತೆ ಸೊ ನೀವು ತಿಳ್ಕೊಬೇಕಲ್ಲ. ಹಾಗೆ ಇದು ಬೇಸಿಕ್ಕಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದು ಬಂದು UK. ಸೊ ಇವರು ಆಲ್ಮೋಸ್ಟ್ ಎಲ್ಲ ನಿಮಗೆ MRP ಔಟ್ಲೆಟ್ಸ್ಗೆ ಸಪ್ಲೈ ಆಗ್ತಾಯಿದೆ. ಇದು ನಿಮಗೆ ಕೈಗೆಟ್ಕೋ ಬೆಲೆಯಲ್ಲಿ ಸಿಗಬೇಕು ಅಂದರೆ ನೀವು ಯಾವ್ದಾರ ಡ್ಯೂಟಿ ಫ್ರೀನಲ್ಲೇ ತೊಗೋಬೇಕಾಗತ್ತೆ. ಆ್ಯಕ್ಚುಲಾಗಿ ನನ್ನ ಫ್ರೆಂಡು ಡ್ಯೂಟಿ ಫ್ರೀಯಿಂದನೇ ತೊಗೊಂಬಂದಿದ್ದು. ಸೊ ಇದನ್ನೇ ನೀವು ಇಲ್ಲಿ ಏನಾರ ತೊಗೊಳ್ತೀನಿ ಅಂದರೆ ಆಲ್ಮೋಸ್ಟ್ ನಿಮಗೆ 2500 ರುಪೀಸ್ ಆಗುತ್ತೆ. ಬರೀ 12 ಕಲೆಕ್ಷನ್ಸ್ ಇರೋ ಬಾಟಲ್ಗೆ ನಿಮಗೆ ಆಲ್ಮೋಸ್ಟು 2500 ಮೇಲಾಗುತ್ತೆ. ಸೊ ಅದೇ ನೀವು ಡ್ಯೂಟಿ ಫ್ರೀನಲ್ಲಿ ತೊಗೊಂಡ್ರೆ ಆಲ್ಮೋಸ್ಟು 1000-1200 ನಿಮಗೆ ಈ ಬಾಕ್ಸು ಸಿಗುತ್ತೆ. ಇದರಲ್ಲಿ ಇನ್ನೂ ದೊಡ್ಡ ಬಾಕ್ಸ್ ಇರುತ್ತೆ, ಅದು ಆಲ್ಮೋಸ್ಟ್ ನಿಮಗೆ ಡ್ಯೂಟಿ ಫ್ರೀನಲ್ಲೇ 5,000-6,000 ಆಗುತ್ತೆ. ಆಲ್ಮೋಸ್ಟ್ ಅದರಲ್ಲಿ ನಿಮಗೆ 120 ಪೀಸಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಲಿಕ್ಕರ್ ಚಾಕ್ಲೇಟ್ಸ್ ತಿನ್ನೋದಕ್ಕೆ. ಇಲ್ಲಿ ನಿಮಗೆ ಮ್ಯಾನ್ಸನ್ಸು ಮತ್ತು ಇಲ್ಲ ಅಂದರೆ ಟಾನಿಕ್ ಈ ಥರ MRP ಔಟ್ಲೆಟ್ಸಲ್ಲಿ ನೀವು ಹೋಗಿ ಆರ್ಡರ್ ಕೊಟ್ಟರೆ ಅವರು ತರಿಸ್ಕೊಡ್ಬೋದು. ಸೊ ಆಲ್ಮೋಸ್ಟು ಎಲ್ಲ ದೊಡ್ಡ ದೊಡ್ಡ MRP ಔಟ್ಲೆಟಲ್ಲಿ ಸಿಗುತ್ತೆ. ತುಂಬ ಜನಕ್ಕೆ ಕ್ರೇಜ್ ಇರುತ್ತೆ ಈ ಲಿಕ್ಕರ್ ಚಾಕ್ಲೇಟ್ಸ್ ಬಗ್ಗೆ, ಹೇಗಿರುತ್ತೆ ಏನು ಅಂತ. ಬನ್ನಿ, ನಾನು ತೋರಿಸ್ಕೊಡ್ತೀನಿ. ಹಾಗೆ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಹೇಗೆ ತಿನ್ನೋದು ಅಂತ ಕೂಡ. ಸೊ ಇದನ್ನು ನೀವು ಅನ್ರ್ಯಾಪ್ ಮಾಡಿ ಡೈರೆಕ್ಟಾಗೂ ತಿನ್ಬೋದು, ಇಲ್ಲ ನೀವು ಕುಡಿದು ತಿನ್ಬೋದು. ಅದು ಹೇಗೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಬನ್ನಿ ಇದನ್ನು ಓಪನ್ ಮಾಡೋಣ. ಸೊ ಈ ಥರ ಇರುತ್ತೆ, ನಿಮಗೆ ಆಲ್ಮೋಸ್ಟು ಇಷ್ಟು ಚಾಕ್ಲೇಟ್ಸ್ ಇರುತ್ತೆ. ಇದು ಬಂದು ಫುಲ್ಲಿ ಲಿಕ್ಕರ್ ಚಾಕ್ಲೇಟ್ಸೇ. ಹಾಗಿದ್ರೆ ಬನ್ನಿ ಒಂದು ತೊಗೊಳ್ಳೋಣ. ಯಾವುದರಿಂದ ಸ್ಟಾರ್ಟ್ ಮಾಡೋಣ? ನಾನು ಇವಾಗ ಕಾಂಟ್ಯೂರ ತೊಗೊಂಡಿದ್ದೀನಿ. ಆಲ್ಮೋಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ನೀವು ನೋಡ್ಬೋದು ಇದನ್ನು ಬ್ಯಾಕ್ ಸೈಡಲ್ಲಿ ಹಿಂಗೆ ಓಪನ್ ಮಾಡಿ ತಿನ್ನೋದು. ಇದನ್ನು ಡೈರೆಕ್ಟಾಗಿ ಬಾಯಿಗೆ ಹಾಕ್ಕೊಂಡು ಚೂ ಮಾಡ್ತಿದ್ದಂಗೆ ನಿಮಗೆ ಆ ಲಿಕ್ವಿಡ್ ಬರುತ್ತೆ. ಇದರಲ್ಲಿ ಒಳಗಡೆ ಹೇಗೆ ಲಿಕ್ವಿಡ್ ಇರುತ್ತೆ ಅಂತ ತೋರಿಸ್ತೀನಿ. ಒಬ್ಬ ಬಂತು ಇಲ್ಲಿ ನೋಡಿ, ಇದ್ರ ಒಳಗಡೆ ಲಿಕ್ವಿಡ್ ಇದೆಲ್ಲ. ಸೊ ಇದನ್ನು ನೀವು ಹಿಂಗೆ ಕುಡಿಬೋದು, ಕುಡಿದು ಆಮೇಲೆ ಚಾಕ್ಲೇಟ್ನ ತಿನ್ಬೋದು. ಫ್ರೆಂಡ್ಸ್, ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಈ ಡಾರ್ಕ್ ಚಾಕ್ಲೇಟು, ಸಡನ್ನಾಗಿ ಈ ಆಲ್ಕೋಹಾಲ್ ಹಿಂಟು, ಒಳಗಡೆ ಬಾಯಲ್ಲಿ ನಿಮಗೆ ಆಲ್ಕೋಹಾಲ್ ಬರ್ಸ್ಟ್ ಆಗುತ್ತೆ. ತಿಂತಾ ಇದ್ರೆ ಅಂತೂ ಸೂಪರಾಗಿದೆ. ಸೊ ನೀವೇನಾದ್ರು ಈ ಥರ ಲಿಕ್ಕರ್ ಚಾಕ್ಲೇಟ್ಸ್ ಟ್ರೈ ಮಾಡಿದ್ದೀರಾ? ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಚಾಕ್ಲೇಟ್ ಲಿಕ್ಕರ್ ಟೇಸ್ಟಿಂಗ್ ಹೇಗಿತ್ತು ಅಂತ. ಸೊ ನಾನು ಹೇಳಿದ ಥರನೇ ಇತ್ತ ಇಲ್ಲ ಡಿಫ್ರೆಂಟ್ ಆಗಿತ್ತ ತಿಳ್ಕೊಳ್ಳೋಣ ಅಲ್ಲ? ಕಮೆಂಟ್ ಮಾಡಿ ಬೇಗ ಬೇಗ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ಚಾಕ್ಲೇಟ್ ಲಿಕ್ಕರ್ನ ನೀವು ತಗೊಳ್ಳಿ, ಎಂಜಾಯ್ ಮಾಡಿ, ಏನಂತೀರಾ? ಹಾಗೆ ನ್ಯೂ ಇಯರ್ ಕೂಡ ಬರ್ತಾ ಇದೆ, ತುಂಬಾ ಸ್ಪೆಷಲ್ಲಾಗಿ ನ್ಯೂ ಇಯರ್ನ ಕೂಡ ಸೆಲೆಬ್ರೇಟ್ ಮಾಡ್ಬೋದು, ತೊಗೋಬೋದು, ನೀವು ಏನಂತೀರಾ? ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೂ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಓ, ಫುಲ್ಲು ಚಾಕ್ಲೇಟ್ ಖಾಲಿ ಮಾಡ್ತೀನಪ್ಪ. ಬೈ.